ಇನ್ನು ಒಟ್ಟು ಯಾವ್ಯಾವ ಜಿಲ್ಲೆಗಳಲ್ಲಿ ಮತದಾನ ನಡೆಯುತ್ತೆ, 14 ಕ್ಷೇತ್ರಗಳು ಯಾವುದು ಅಂತ ನೋಡೋದಾದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿಯಾಗಿ ಬರ್ತಾ ಇದೆ. ನೋಡೋಣ ಒಂದೊಂದಾಗಿ ಎಲ್ಲೆಲ್ಲಿ ಮತದಾನ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಮೊದಲೇದಾಗಿ ಶಿವಮೊಗ್ಗ, ಅಂದ್ರೆ ನಿಮ್ಗೆ ಹೈ ವೋಲ್ಟೇಜ್ ಆಗಿರುವಂತಹ ಕ್ಷೇತ್ರ ಶಿವಮೊಗ್ಗದಲ್ಲಿ ಇಬ್ಬರು ಕೂಡ ಅಖಾಡದಲ್ಲಿದ್ದಾರೆ ದೊಡ್ಡ ಮಟ್ಟದಲ್ಲಿ. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರು, ಒಬ್ಬ ಬಂಗಾರಪ್ಪನವರ ಮಗ, ಇನ್ನೊಂದು ಕಡೆ ಯಡಿಯೂರಪ್ಪನವರ ಮಗ, ಇಬ್ಬರು ಅಖಾಡದಲ್ಲಿದ್ದಾರೆ. ಶಿವಮೊಗ್ಗ ಕೂಡ ಹೈ ವೋಲ್ಟೇಜ್ ಆಗಿರುವಂತಹ ಕದನ. ಇನ್ನೊಂದು ಕಡೆ ಕಲಬುರಗಿ, ಇದು ಅದಕ್ಕಿಂತಲೂ ದೊಡ್ಡ ಕದನ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ವರ್ಸಸ್ ಉಮೇಶ್ ಜಾಧವ್ ಅವರು ಅಖಾಡದಲ್ಲಿದ್ದಾರೆ. ಇದು ಶಿವಮೊಗ್ಗಗಿಂತಲೂ ಕೂಡ ಕಲಬುರಗಿ ದೊಡ್ಡ ಹೈ ವೋಲ್ಟೇಜ್. ಮಂಡ್ಯ ಹೇಗಿತ್ತು ಹಾಗೆ ಕಲಬುರಗಿ ಅಂದರೆ ತಪ್ಪಾಗಕ್ಕಿಲ್ಲ. ಇನ್ನೊಂದು ಕಡೆ ಬಳ್ಳಾರಿ ಈ ಬಾರಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೈ ವೋಲ್ಟೇಜ್ ಅಂತ ಕಾಣಿಸ್ಕೊಳ್ಳಿಲ್ಲ. ಬಟ್ ಬೈ ಎಲೆಕ್ಷನ್ ಅಲ್ಲಿ ಇದ್ದಂಥ ರಣಕಾವು ಈ ಬಾರಿ ಬರೀ ಬಿಸಿಲು ಮಾತ್ರ ಕಾಣಿಸ್ಕೊಳ್ತಾ ಇತ್ತು. ರಾಜಕೀಯ ಬಿಸಿಲು ಬಳ್ಳಾರಿಯಲ್ಲಿರಲಿಲ್ಲ. ಬಳ್ಳಾರಿಯಲ್ಲೂ ಕೂಡ ಈ ಬಾರಿ ಮತದಾನ ಇವತ್ತಿರೋದು. ಇನ್ನು ಬೆಳಗಾವಿಯಲ್ಲಿ ಆಸ್ ಯೂಶುವಲ್, ಬೆಳಗಾವಿಯಲ್ಲಿ ನಾರ್ಮಲ್ ಆಗಿ ಹೇಗೆ ಎಲೆಕ್ಷನ್ ನಡೆಯುತ್ತೋ ಹಾಗೆ ದೊಡ್ಡ ಮಟ್ಟದಲ್ಲಿ ಕಾವಿಲ್ಲ. ಆದ್ರೆ ಏನೇನು ನಡೀತಾ ಇದೆ ಒಳಗೊಳಗೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ಕೊಳ್ತಾ ಇಲ್ಲ, ಒಳಗೊಳಗೆ ನಡೀತಾ ಇರೋದು ಬೇರೆ ಇದೆ. ಇದು ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಕತೆ. ಇನ್ನೊಂದ್ ಕಡೆ ಚಿಕ್ಕೋಡಿಯಲ್ಲೂ ಕೂಡ ಹಾಗೆ ಅಂಡರ್ ಕರೆಂಟ್ ಹೊಡಿಯುತ್ತೆ ಅಂತಾರಲ್ವಾ, ಗೊತ್ತಿಲ್ಲ ಕತ್ತಿ ಬೀಸೋರು ಯಾರು, ಯಾರಿಗೆ ಎಫೆಕ್ಟ್, ಏನ್ ಕತೆ ಅಂತ ಗೊತ್ತಿಲ್ಲ. ಚಿಕ್ಕೋಡಿಯಲ್ಲೂ ಕೂಡ ಇವತ್ತು ಮತದಾನ ಇದೆ. ಸೊ ಇದೆಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಮತದಾನ ಇವತ್ತು. ಇನ್ನು ಹುಬ್ಬಳ್ಳಿ ಧಾರವಾಡ, ಇದೊಂದು ರೀತಿಯಾಗಿ ಮತ್ತೊಂದು ಟಗ್ ಆಫ್ ವಾರ್ ಅಂತ ಹೇಳ್ಬೋದು. ಅಲ್ಲಿ ವಿನಯ್ ಕುಲಕರ್ಣಿ ಅವರಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರಿಬ್ರು ಕೂಡ ಎದುರಾಳಿಗಳು ನಿಂತ್ಕೊಂಡಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಏನಾಗುತ್ತೆ ನೋಡೋಣ ಏನಾಗುತ್ತೆ ಅಂತ. ಇನ್ನು ಮಗದೊಂದು ಕಡೆ ಬಾಗಲಕೋಟೆ, ಅಷ್ಟೊಂದು ಜೋರಾಗಿ ಏನು ಸೌಂಡ್ ಮಾಡದಂತ ಕ್ಷೇತ್ರ ಏನಿಲ್ಲ ಈ ಬಾರಿ, ಬಟ್ ಮೋದಿ ಬಂದಿದ್ರು, ಬಂದಿರುವಂತಹ ಕ್ಷೇತ್ರ ಅದು ಕೂಡ. ಇವತ್ತು ಭಾಷಣ ಮಾಡಿ ಹೋಗಿದ್ರು ಇಲ್ಲಿಗೆ. ಸೊ ಬಾಗಲಕೋಟೆ ಆಯ್ತು. ಇನ್ನು ಹಾವೇರಿ ಮತ್ತು ಗದಗ ಎರಡೂ ಒಂದರಲ್ಲೇ ಬರುತ್ತೆ ಲೋಕಸಭಾ ಕ್ಷೇತ್ರ. ಸೊ ಹಾವೇರಿಯಲ್ಲೂ ಕೂಡ ತಕ್ಕ ಮಟ್ಟಿಗೆ ಜೋರಾಗಿದೆ ರಾಜಕೀಯ ಬಿಸಿಯಲ್ಲಿ. ಏನಾಗುತ್ತೆ ಏನಿಲ್ಲ, ಲಾಸ್ಟ್ ಇಯರ್ ಅವರು ಈ ಬಾರಿ ಸ್ಪರ್ಧೆಯಲ್ಲೇ ಇದ್ದಾರೆ ಹಾಲಿ ಸಂಸದರು. ಇನ್ನೊಂದು ಕಡೆ ವಿಜಯಪುರದಲ್ಲೂ ಕೂಡ ಜೋರಾಗಿದೆ ಫೈಟು, ಬಟ್ ಸೌಂಡ್ ಮಾಡ್ತಾ ಇಲ್ಲ. ಇನ್ನು ರಾಯಚೂರಿಗೆ ಬರೋದಾದ್ರೆ ಯಾವುದು ನಾನು ಹೇಳ್ತಾ ಇದ್ನಲ್ಲ ಹರೀಶ್, ಬಿಸಿಲು ಜಾಸ್ತಿ ಇದೆ ಎಲ್ಲ ಕ್ಷೇತ್ರಗಳಲ್ಲಿ, ಬಟ್ ರಾಜಕೀಯ ಕಾವು ಮಾತ್ರ ಜಾಸ್ತಿ ಇಲ್ಲ. ಇನ್ನು ಕೊಪ್ಪಳದಲ್ಲೂ ಕೂಡ ತಕ್ಕ ಮಟ್ಟಿಗೆ ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ದಾವಣಗೆರೆದು ಒಂದು ಡಿಫ್ರೆಂಟ್ ಆಗಿರುವಂಥ ರಾಜಕೀಯನೇ ಈ ಬಾರಿ ಇದೆ ಅಲ್ಲಿ. ಸೊ ಅಪ್ಪ ಮಗನ ಹೊರತುಪಡಿಸಿ ಇರುವಂಥ ಈ ಬಾರಿ ಎಲೆಕ್ಷನ್ನಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮಗದೊಂದು ಕಡೆ ಬೀದರ್, ಬೀದರಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಈ ಬಾರಿ ಏನೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಯಾಕಂತಂದರೆ ಹಿಂದೆ ಇದ್ದಂಥವರು ಈಗ ಇರುವಂಥವ್ರಿಗೆ ಭಾಳ ಡಿಫ್ರೆಂಟ್ ಇದೆ, ಕೆಲವರು ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ. ಉತ್ತರ ಕನ್ನಡ ಇದೊಂದು ರೀತಿಯಾಗಿ ಈ ಬಾರಿ ಸೌಂಡ್ ಮಾಡಲಿಲ್ಲ. ಅತಿ ಹೆಚ್ಚಾಗಿ ಸೌಂಡ್ ಮಾಡ್ತಾ ಇದ್ದಂಥ ಕ್ಷೇತ್ರ ಪ್ರತಿ ಬಾರಿಯೂ ಕೂಡ ಒಂದೊಂದು ಹೇಳಿಕೆಗಳು ಕೂಡ ಸೌಂಡ್ ಮಾಡ್ತಾ ಇತ್ತು. ಈ ಬಾರಿ JDS ಅಭ್ಯರ್ಥಿ ನಿಂತಿರೋದಲ್ಲ ಉತ್ತರ ಕನ್ನಡದಲ್ಲಿ. ಎಸ್ ಸರ್. ಸೊ ಬಟ್ ಸೌಂಡ್ ಮಾಡ್ತಾ ಇತ್ತು ಒಂದೊಂದು ಹೇಳಿಕೆಗಳು ಕೂಡ. ಈ ಬಾರಿ ಹೇಳಿಕೆಗಳೇ ಕಾಣಿಸ್ಕೊಳ್ಳಿಲ್ಲ ಅಲ್ಲಿ ಅತಿ ದೊಡ್ಡದಾಗಿ.